ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಇದು ಸೋಮವಾರದ ದಿನದ ಕಂಪ್ಲೀಟ್ ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಭಾನುವಾರ ನಾನು ತಿಂಡಿಗೆ ದೋಸೆ ಮಾಡಿದ್ದೆ ಅಲ್ವಾ, ಅದೇ ಸ್ವಲ್ಪ ಹಿಟ್ಟು ಜಾಸ್ತಿ ಮಿಕ್ಕಿತ್ತು. ಸೊ ಹಾಗಾಗಿ ಭಾನುವಾರ ಫ್ರಿಜ್ನಲ್ಲಿಟ್ಟು ಸೋಮವಾರ ಬೆಳಗ್ಗೆಗೂ ಸಹ ಅದರಲ್ಲಿ ಸೆಟ್ ದೋಸೆ ಮಾಡಿದೆ. ಹಿತೈಷ್ಗೆ ಈ ರೀತಿ ಪುಟ್ಟ ದೋಸೆ ಹಾಕೊಟ್ಟೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಆ ರೀತಿ ಪುಟ್ಟ ದೋಸೆ ಹಾಕೊಟ್ರೆ. ಹಾಗೆ ಪ್ರದೀಪ್ಗೆ ಸೆಟ್ ದೋಸೆ ನಾರ್ಮಲಾಗಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹಾಕೊಟ್ಟೆ. ನನಗಂತೂ ಈ ಪುಟ್ಟ ದೋಸೆ ನೋಡಿ ತುಂಬಾ ಆಸೆ ಆಯಿತು. ಸೊ ಅವನಿಗೆ ತಿಂಡಿಗೆ ಹಾಕೊಟ್ಟಿದ್ದೆ ಅಲ್ವಾ, ನಾನು ಯಾಕೆ ಇದೇ ರೀತಿ ತಿನ್ನಬಾರ್ದು ಅಂತ ನಾನು ಬೆಳಗ್ಗೆ ತಿಂಡಿಗೆ ಇದೇ ರೀತಿ ಪುಟ್ಟ ದೋಸೆ ಹಾಕೊಟ್ಟೆ. ನಾನು ತುಂಬ ಇಷ್ಟ ಆಯಿತು ನನಗೂ. ಆ್ಯಂಡ್ ಹಿತೈಷ್ಗೂ ಸಹ ಫಸ್ಟ್ ಟೈಮ್ ನಾನು ಈ ರೀತಿ ಪುಟ್ಟ ದೋಸೆ ಹಾಕೊಟ್ಟಿದ್ದು. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಾಗ ನೀನು ದೋಸೆ ಮಾಡ್ತೀವಲ್ವಾ ತಿಂಡಿಗೆ, ಆವಾಗ ನನಗೆ ಮಧ್ಯಾಹ್ನದ ಊಟಕ್ಕೂ ಸಹ ಇದೇ ರೀತಿ ಚಿಕ್ಕ ಚಿಕ್ಕ ದೋಸೆ ಹಾಕ್ಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದ ಅವನು. ಸೊ ಮಕ್ಕಳ ಖುಷಿ ನಮ್ಮ ಖುಷಿ ಎಲ್ಲ ಒಂದೇನೆ ಅಲ್ವಾ. ನಾನು ಸಹ ಅವನಿಂದ ಇವತ್ತು ಪುಟ್ಟ ದೋಸೆ ತಿಂದು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿ ಇಲ್ಲಿ ಬೇಗನೆ ಮಧ್ಯಾಹ್ನದ ಅಡುಗೆಗೂ ಸಹ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಭಾನುವಾರ ನಾನು ಮದುವೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಬಿಸಿಬೇಳೆಬಾತ್ ಸರ್ವ್ ಮಾಡಿದರು. ನನಗೆ ಅದು ತಿಂದು ತುಂಬ ಆಸೆ ಆಗೋಗಿ ಮನೆಯಲ್ಲೂ ತುಂಬ ದಿನ ಆಗಿತ್ತಲ್ಲ ಬಿಸಿಬೇಳೆಬಾತ್ ಮಾಡಿ, ಇವತ್ತು ಸಹ ಬಿಸಿಬೇಳೆಬಾತೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಿಸಿಬೇಳೆಬಾತ್ಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಸೋನಾ ಮಸೂರಿ ರೈಸ್ನೇ ಹಾಕಿದ್ದೀನಿ. ಟೋಟಲಾಗಿ ಒಂದು ಕಪ್ ಆಯಿತು, ಅರ್ಧ ಕಪ್ ಬೇಳೆ ಹಾಗೆಯೇ ಅರ್ಧ ಕಪ್ ಅಕ್ಕಿ ಸೇರಿ ಟೋಟಲ್ ಒಂದು ಕಪ್ ಆಯ್ತಲ್ವಾ. ಇದಕ್ಕೆ ನಾನು 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕೆಲವೊಬ್ರಿಗೆ ಬಿಸಿಬೇಳೆಬಾತ್ಗೆ ಎಷ್ಟೆಷ್ಟು ಅಳತೆ ಅಂತ ಗೊತ್ತಾಗಲ್ಲ, ಅಂಥವರು ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನು ಕೆಲವರು ಎಲ್ಲ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತಾರೆ, ಆ ರೀತಿಯೂ ಮಾಡ್ಬೋದು. ಬಟ್ ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ ತೊಗರಿಬೇಳೆ ಎಲ್ಲ ಮಸಾಲೆ ಹುಳಿ ಎಲ್ಲ ಬಿದ್ದಾಗ ಅಷ್ಟೊಂದು ನೀಟಾಗಿ ಬೇಯಲ್ಲ, ಹಾಗಾಗಿ ನಾನು ಸಪ್ರೇಟಾಗಿ ಈ ರೀತಿ ಬೇಯಿಸ್ಕೊತೀನಿ. ಅಕ್ಕಿ ಹಾಗೆ ಬೇಳೆ ಒಟ್ಟಿಗೆ ನಾನು ಒಂದು ಕ್ಯಾರೆಟ್, ಒಂದು 12 ಬೀನ್ಸ್, ಹಾಗೆಯೇ ಬಟಾಣಿ ಖಾಲಿ ಆಗಿತ್ತು, ಬಟಾಣಿ ಬದಲು ನಾನೊಂದು 1/4 ಕಪ್ ಆಗುವಷ್ಟು ಕಡಲೆಬೀಜನ ಹಾಕಿದ್ದೀನಿ. ಕಡಲೆಬೀಜ ಏನು ನೆನೆಸೋದು ಬೇಡ, ಅದು ಬೆಂದಾಗ ಅದೇ ಚೆನ್ನಾಗಾಗತ್ತೆ. ಒಂದು 1/4 ಕಪ್ ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಂದು 1/2 ಚಮಚ ಅರಿಶಿನ ಪುಡಿನ ಸಹ ಹಾಕಿ 2 ವಿಸಲ್ ಕೂಗಿ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯಲಿ ಅದು. ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಇನ್ನು ಮಿಕ್ಕಿದ್ದು ಏನೇನು ಬೇಕು ಬಿಸಿಬೇಳೆಬಾತ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮು ಒಗ್ಗರಣೆಗೆ ಬೇಕು. ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಬೇರೆ ಸಪ್ರೇಟಾಗಿ ಮತ್ತೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ ಏನು ಗೋಡಂಬಿ, ಇವಿಷ್ಟನ್ನು ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಒಣಕೊಬ್ಬರಿ, ಅದನ್ನು ಇನ್ನೊಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ನಿಂಬೆ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಒಂದು 1/2 ಗಂಟೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಚೆನ್ನಾಗಿ ನೆಂದಿತ್ತು, ಅದರದ್ದು ರಸ ಎಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇನ್ನೂ ಪ್ರೆಷರ್ ಹೋಗಿರಲಿಲ್ಲ, 2 ವಿಸಲ್ ಬಂದಿತ್ತು ಅಷ್ಟರಲ್ಲಿ. ಈ ಒಗ್ಗರಣೆ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಅದು ಸಹ ಪ್ರೆಷರ್ ಡೌನ್ ಆಗುತ್ತೆ ಅಂತ ಇಲ್ಲಿ ಬಿಸಿಬೇಳೆಬಾತ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಯಾನೆ ಇಟ್ಕೋಬೇಕು. ಇದರಲ್ಲೇ ಹಾಕಿ ಅನ್ನ ಎಲ್ಲ ಹಾಕಿ ಬಿಸಿಬೇಳೆಬಾತ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ದೊಡ್ಡ ಪ್ಯಾನೆ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಇಂಗು ಹಾಕಿದ್ದೀನಿ. ಇಂಗು ಬಿಸಿಬೇಳೆಬಾತ್ಗೆ ಮೇಯ್ನ್, ಮಿಸ್ ಮಾಡಲೇಬಾರ್ದು, ಇಲ್ಲಾಂದರೆ ಫ್ಲೇವರ್ ಸ್ವಲ್ಪನೂ ಚೆನ್ನಾಗಿ ಬರೋಲ್ಲ. ಹಾಗೆಯೇ ಹಿಂಗೆ ಸ್ವಲ್ಪ ಅದರದ್ದು ಘಮ ಬರ್ತಾ ಇದ್ದ ಹಾಗೆಯೇ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿ ಇವಾಗ ಒಟ್ಟಿಗೆ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದೊಂದು 2 ನಿಮಿಷ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗೋವರೆಗೆ ಹಾಗೆಯೇ ಮುಚ್ಚಿಡಿ. ಅಷ್ಟರಲ್ಲಿ ನೋಡಿ ಈ ಕಡೆ ಪ್ರೆಷರ್ ಸಹ ಡೌನ್ ಆಗಿತ್ತು, ಇಲ್ಲಿ ಅನ್ನನೂ ಸಹ ರೆಡಿಯಾಗಿದೆ, ತರಕಾರಿನೂ ಸಹ ಬೆಂದಿದೆ ಚೆನ್ನಾಗಿ. ಅನ್ನ ಯಾವ ರೀತಿ ಇರಬೇಕು ಅಂದರೆ ತುಂಬ ಉದುರುದ್ರಾಗೂ ಇರಬಾರ್ದು, ತುಂಬ ಮ್ಯಾಶ್ ಆಗೋ ರೀತಿಯಲ್ಲೂ ಇರಬಾರ್ದು, ಸ್ವಲ್ಪ ಮುದ್ದೆ ಥರ ಇರಬೇಕು ಅಷ್ಟೇ. ಈ ಕಡೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆಬಾತ್ ಪೌಡರ್ ರೆಡಿಮೇಡ್ದು ಸೇರಿಸ್ತಾ ಇದ್ದೀನಿ. ಪೌಡರ್ ಹಾಕಿದ ನಂತರ ಇದಕ್ಕೆ ಹುಣಸೆ ರಸ ಏನು ನಾನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಸಾಲೆ ಏನು ಹಾಕಿದ್ದೀವಲ್ವ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಸೊ ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೆ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಹುಣಸೆ ರಸನೂ ಸಹ ಏನು ಹಾಕಿದ್ನಲ್ಲ ಅದನ್ನು ಸಹ ಗಟ್ಟಿಯಾಗಿದೆ. ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಅನ್ನ, ಬೇಳೆ ಹಾಗೆ ತರಕಾರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಬಿಸಿಬೇಳೆಬಾತು ಯಾವಾಗ್ಲೂ ಸ್ವಲ್ಪ ಪ್ರಮಾಣದಲ್ಲೇ ಅಕ್ಕಿನ ಹಾಕಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೇ ಅದು ಜಾಸ್ತಿ ಕ್ವಾಂಟಿಟಿನಲ್ಲಿ ಆಗುತ್ತೆ. ಸೊ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀವಿ ಅಂತ ಜಾಸ್ತಿ ಅಕ್ಕಿ ಹಾಕ್ಬಿಟ್ರಂತೂ ತುಂಬ ಹೆಚ್ಕೊಬಿಡುತ್ತೆ ಅದು. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಮಾತ್ರ ಅಕ್ಕಿ ಹಾಕಿದ್ದು, ಇದು ಒಂದು 6 ಜನಕ್ಕೆ ಆಗೋಷ್ಟೇ ಬಿಸಿಬೇಳೆಬಾತ್ ಆಗಿದೆ. ಇಲ್ಲಿ ಅನ್ನ ಎಲ್ಲ ಹಾಕಿದ ನಂತರ ಅದಕ್ಕೊಂದು ಸ್ವಲ್ಪ ನೀರನ್ನು ಸಹ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು. ಅದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ, ತೆಳು ಆದರೂ ಪರವಾಗಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಕುದಿ ಬರೋವರೆಗೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಡ್ತಾ ಇದ್ದೀನಿ. ಒಂದು 5-10 ನಿಮಿಷ ಆದ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಕುದಿತಾ ಇದೆ, ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಮೊದಲು ನಿಮಗೆ ತೆಳು ಅಂತ ಅನಿಸುತ್ತೆ, ಬಟ್ ಮಿಕ್ಸ್ ಮಾಡ್ತಾ ಹೋಗ್ತಿದ್ದ ಹಾಗೆಯೇ ಅದು ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ಬಿಸಿಬೇಳೆಬಾತ್ನ ಯಾವಾಗಲೂ ಮಾಡಿದ ತಕ್ಷಣ ತಿನ್ನಬಾರ್ದು, ಒಂದು 5-10 ನಿಮಿಷ ಹಾಗೇ ಬಿಡಬೇಕು. ಅದೊಂದು ಸ್ವಲ್ಪ ಸೆಟ್ ಆಗುತ್ತೆ, ಅವಾಗ ಸ್ವಲ್ಪ ಗಟ್ಟಿಯಾಗುತ್ತಲ್ಲ, ಅವಾಗ ಪರ್ಫೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿನೇ ಹಾಕಬೇಕು, ಇದಕ್ಕೆ ಕಾಯಿತುರಿ ಎಲ್ಲ ಹಾಕಬಾರ್ದು, ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದು ಹಾಕಿದ ನಂತರ ಕೊನೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪ, ಫ್ಲೇವರ್ಗಷ್ಟೇ ಇದು. ನೀವು ಸರ್ವ್ ಮಾಡಬೇಕಾದ್ರೂ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು. ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1-5 ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ಸರ್ವ್ ಮಾಡ್ತೀನಿ. ಅವಾಗಿದ್ದಿದ್ದು ಅದಕ್ಕೂ ಇವಾಗಿರೋವಂಥ ಅದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೋಡಿ, ಅವಾಗ ಸ್ವಲ್ಪ ತೆಳು ಅಂತ ಅನ್ನಿಸ್ತಾ ಇತ್ತು, ಇದು ಸ್ವಲ್ಪ 5 ನಿಮಿಷ ಬಿಟ್ಟ ನಂತರ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಬಿಸಿಬೇಳೆಬಾತ್ ಅಂದ ತಕ್ಷಣ ಅಯ್ಯೋ ಅಷ್ಟೊಂದು ಪ್ರೊಸೀಜರ್ ಇರುತ್ತೆ ಬಿಸಿಬೇಳೆಬಾತ್, ಕಷ್ಟ ಅಂತ ಕೆಲವ್ರು ಅನ್ಕೋತಾರೆ. ಆದರೆ ಇದರಷ್ಟು ಈಸಿಯೆಸ್ಟ್ ರೆಸಿಪಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಏಕೆಂದರೆ ತುಂಬ ಇಷ್ಟ ಆಗುತ್ತೆ, ಆ್ಯಂಡ್ ಎಲ್ಲನೂ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ಬೋದಲ್ಲ, ಜಾಸ್ತಿ ಕೆಲಸನೇ ಇರೋದಿಲ್ಲ ಇದರಲ್ಲಿ. ಬಿಸಿ ಬಿಸಿ ಆಗಿರುವಂಥ ಬಿಸಿಬೇಳೆಬಾತ್ಗೆ ಸ್ವಲ್ಪ ಮೇಲೆ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸ್ಚರ್ ಅಥವಾ ಖಾರ ಬೂಂದಿ ಬೆಸ್ಟ್ ಕಾಂಬಿನೇಷನ್. ಮನೆಯಲ್ಲಿ ಖಾರ ಬೂಂದಿ ಇರಲಿಲ್ಲ, ಹಾಗಾಗಿ ಸೇವ್ ಜೊತೆ ಇಲ್ಲಿ ನಾನು ಹಿತೈಷ್ಗೆ ತಿನ್ನಿಸ್ತಾ ಇದ್ದೀನಿ. ಊಟದ ಟೈಮ್ ಆಗೋಗಿತ್ತು, 3:30 ಆಗೋಗಿತ್ತು. ನನಗೂ ಸಹ ಹೊಟ್ಟೆ ಹಸ್ತೋಗಿತ್ತು. ಹಿತೈಷು ನೀನೇ ತಿನ್ನಿಸು ಮಮ್ಮಿ ಅಂತ ಅಂದ. ಅವನಿಗೆ ತಿನ್ನಿಸಿ ನಾನು ತಿನ್ನೋ ಅಷ್ಟರಲ್ಲಿ ಮತ್ತೆ ಟೈಮ್ ಆಗಿಬಿಡುತ್ತೆ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಹೊಟ್ಟೆ ಹಸಿ, ಇಬ್ಬರು ಒಟ್ಟಿಗೆ ತಿನ್ಕೊಬಿಡೋಣ ಒಂದೇ ಪ್ಲೇಟ್ನಲ್ಲಿ ಅಂತ ಅವನಿಗೊಂತುತ್ತು ನಾನೊಂತುತ್ತು ಇಲ್ಲಿ ತಿಂತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಮಾತ್ರ ಈ ರೀತಿ ಎಲ್ಲಾದರೂ ಹೋಗಿ ಬಂದರೆ ಸಾಕು, ಬಿಸಿಬೇಳೆಬಾತು ಅಥವಾ ಅಲ್ಲಿ ಏನೇನು ತಿಂದಿರ್ತೀವಿ ಅದನ್ನು ಬಂದು ಮನೆಯಲ್ಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ನೀವು ಸಹ ಹೀಗೇನಾ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ದಿನ ಆಗೋಗಿತ್ತು ಬಿಸಿಬೇಳೆಬಾತ್ ಮಾಡಿ ನಾನು, ಹಾಗಾಗಿ ಮಾಡಿದ್ದು. ಬಿಸಿಬೇಳೆಬಾತ್ ಮಧ್ಯಾಹ್ನಕ್ಕೆ ಮಾಡಿದ್ದು, ಸಂಜೆಗೂ ಸಹ ಅದೇ ಆಯಿತು, ಹೇಳಿದ್ನಲ್ಲ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಅಂತ. ಸೊ ನೈಟ್ ಡಿನ್ನರ್ಗೂ ಅಷ್ಟೇ ನಾನು ಇಲ್ಲಿ ಹಿತೈಷ್ಗೆ ಸರ್ವ್ ಮಾಡಿದ್ದೀನಿ. ಹಾಗೆ ನಾನು ಇಲ್ಲಿ ಡಿನ್ನರ್ಗೆ ಬಿಸಿಬೇಳೆಬಾತ್ನೇ ಹಾಕ್ಕೊಂಡು ತಿಂದು ಮಲ್ಕೊತಾ ಇದ್ದೀವಿ. ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆ ಎಲ್ಲ ಮಚ್ಚೋದಿತ್ತು, ಹಿತೈಷ್ ಆಲ್ರೆಡಿ ಮಲಗಿಬಿಟ್ಟಿದ್ದಾನೆ, ಅವನನ್ನು ಮಲಗಿಸ್ಬಿಟ್ಟು. ಈ ಕೆಲಸ ಮಾತ್ರ ನನಗೆ ಮನೆಯಲ್ಲಿ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ, ಬಟ್ಟೆ ಮಡ್ಚೋ ಕೆಲಸ. ನಿಮಗೆಲ್ಲ ಯಾವ್ಯಾವ ಕೆಲಸ ಬೇಜಾರಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಇವತ್ತಿನ ದಿನದ ಕಂಪ್ಲೀಟ್ ಕುಕ್ಕಿಂಗ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಟೇಕ್ ಕೇರ್.